ಸರ್. ಇನ್ನು ನಿಮ್ಮ ಪಾತ್ರದ ಬಗ್ಗೆ ಮಾತಾಡಿದ್ದಾರೆ ವೇಲ್ ಮುರುಗನ್, ಕಾಕಿನಲ್ಲಿ ಅದ್ಭುತವಾಗಿ ಕಾಣಿಸ್ತೀವಿ. ಒಂದು ಶಾರ್ಟ್ ಬರುತ್ತೆ ಈ ಗನ್ ಶೂಟಲ್ಲಿ, ಹಿಂಗೂ ಸ್ಟೈಲ್ ಆಗಿ ಹೊಡಿಬೋದು ಅಂತ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಗಿಬಿಡುತ್ತೆ. ಅದೊಂದು ಶಾರ್ಟ್ ನೋಡೋದು ಎಷ್ಟು ರಿಸರ್ಚ್ ಮಾಡಿ ಅಥವಾ ನೀವು ಅದಕ್ಕೆ ಎಷ್ಟು ಇನ್ವಾಲ್ವ್ ಆಗಿ ಮಾಡಿದ್ರೆ ಆ ಪಾತ್ರ ಅಂತ ಅಂದ್ಬಿಟ್ಟು. ಎಲ್ಲ ಅವ್ರದ್ದೇ ಸರ್, ಈ ಸಿನಿಮಾದಲ್ಲಿ ಏನೇ ಬಂದಿದ್ರು ಇವತ್ತು ನಿಮ್ಮ ಚಾನಲ್ ಮುಖಾಂತರ ವೆರಿ ಫಸ್ಟ್ ಟೈಮ್ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ನಾನೇ ಇನ್ವೆನ್ಷನ್ ಮಾಡಿರೋ ಒಂದು ವರ್ಡ್, ಕೆಲವೊಂದು ಸತಿ ನಾನೇ ಹೇಳ್ಕೊಂಡು ನಕ್ಕಿದ್ದೀನಿ. ಸಿನಿಮಾ ಗೆದ್ದಾಗ ಇದನ್ನು ಹೇಳಬೇಕು ಅಂತ ಅಂದ್ಕೊಂಡೆ. ನಿಮ್ಮ ಚಾನಲ್ ಮುಖಾಂತರನೇ ನಾನು ಹೇಳ್ತೀನಿ ಅದನ್ನು. ಐ ಆಮ್ ಅ ವೆಟ್ರಿಫೈಡ್ ಆ್ಯಕ್ಟರ್ ನೌ, ದಿಸ್ ಈಸ್ ದ ವೆಟ್ರಿಫೈಡ್ ಆ್ಯಕ್ಟರ್ ನೌ. ಈಗ ಹೇಳ್ಕೊಳಕ್ಕೆ ಹೆಮ್ಮೆ ಆಗ್ತದೆ, ಯಾಕೆಂದರೆ ನನ್ನ ನಟನೆನ ಎಲ್ಲರೂ ಸಿಗ್ನೇಚರ್ ಎಲ್ಲ ಸೈನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಓಕೆ ಮಾಡಿದ್ದಾರೆ, ಇವನು ಒಳ್ಳೆ ನಟ ಅಂತ ಹೇಳಿದಾನೆ ಅಂದರೆ ಆ ಕ್ರೆಡಿಟ್ ಪೂರ್ತಿ ಹೋಗ್ಬೇಕಾಗಿರೋದು ವೆಟ್ರಿಮಾರನ್ ಅವ್ರಿಗೆ. 2 ವರ್ಷ ನನ್ನ ಹಾಕೊಂಡು ರುಬ್ಬಿದ್ದಾರೆ ಸರ್, ಅದಕ್ಕೆ ನೀವು 4 ಇಂಟರ್ವ್ಯೂ ಮಾಡಬೇಕು, ಅದನ್ನು ನಾನು ಹೇಳಬೇಕು ಅಂತ ಹೇಳಿದ್ರೆ ಅಂಥ ಅನುಭವಗಳು ಸರ್. ಈ ಸಿನಿಮಾ ಸ್ಕ್ರಿಪ್ಟಿಂಗ್ ಲೆವೆಲಲ್ಲಿ ಕೂತ್ಕೊಂಡ್ರೆ ನಿಮ್ಗೆ ಭೇಟಿ ಆದಾಗ ಮಾಡಬೇಕು ಅಂತ ಶುರು ಆಯಿತು ಸರ್ ಸಿನಿಮಾ, ಬಟ್ ಮಾಡಿದ್ದ ಶೂಟಿಂಗ್ ಎಲ್ಲ 2 ವರ್ಷ ಆಯಿತು, ಅದಾದ್ಮೇಲೆ ನಿಮ್ಮನ್ನು ಬಿಡಲಿಲ್ಲ ಅಂತ ಗೊತ್ತಾಯ್ತು ನಮಗೆ. ಡಬ್ಬಿಂಗ್ ಅದು ಇನ್ನೂ ಶೂಟಿಂಗ್ ಆಗೋ ತನಕ ರಿಲೀಸ್ ತನಕ ನಿಮ್ಮನ್ನ ಜೊತೆಗೆ ಇಟ್ಕೊಂಡಿದ್ರು ಅಂತ ವಿಷಯ ಗೊತ್ತಾಯ್ತು. ಹೌದು ಸರ್, ಅವ್ರು ತುಂಬ ಇಷ್ಟಪಟ್ಬಿಡು, ಅವ್ರನ್ನ ಬಿಡಲ್ಲ ಅವರು. ನನಗೆ ಹೇಳಿರೋದು ನಮ್ಮ ಸೆಟ್ಟಲ್ಲಿ ಹೇಳಿರೋದು, ಸಡನ್ನಾಗಿ ನನಗೆ ಫೋನ್ ಬರುತ್ತೆ, ನಾನು ಹೊರಡ್ತೀನಿ, ಚೆನ್ನೈ ಶೂಟಿಂಗ್ ಹೋಗ್ತೀನಿ, ಸತ್ಯಮಂಗಲ ಫಾರೆಸ್ಟ್, ಸಿರಿಮಲೈ, ದಿಂಡಗಲ್, ಇಂಥ ಜಾಗಕ್ಕೆ ಹೋಗ್ತೀನಿ, ಅವ್ರು ಕರೆದ್ರು ಅಂತ ಹೋಗ್ತೀನಿ, ಅಲ್ಲಿ ಕೂತ್ಕೋತೀನಿ. ಅಲ್ಲಿ ಮಣಿಮಾರನ್ ನಗ್ತಾ ಇರ್ತಾರೆ ಅವಾಗಲು, ಅಣ್ಣ ನನಗಿದೆಯಾ ಅಂತ ಹೇಳಿದ್ರೆ, ನೋಡಪ್ಪ ನೀನು ಶೂಟಿಂಗ್ ಇದೆಯೋ ಇಲ್ವೋ, ನೀನು ಇಲ್ಲಿ ಇರಬೇಕಂತ ನಿಮ್ಮ ಅಣ್ಣ ಹೇಳ್ಬಿಟ್ಟು ಅಂತಾರೆ. ಅದು ನನಗೆ ಒಂದು ಕಡೆ ಎಷ್ಟು ಸಂತೋಷ ತರಿಸುತ್ತೆ ಅಂದರೆ ಅದನ್ನು ಹೇಳೋದಕ್ಕೆ ವರ್ಡ್ಸ್ಗಳೇ ಇರಲ್ಲ. ನಾನು ಕೂತಿರ್ತೀನಿ, ನಾನು ನೋಡ್ತಾರೆ, ನಗ್ತಾರೆ, ಓ ಬಂದ್ಬಿಟ್ಟಿಯಾ ಅಂತಾರೆ. ಆವತ್ತು ನಾನು ಶೂಟ್ ಮಾಡ್ತಾರೆ ಬಿಡ್ತಾರೆ, ಎರಡನೇ ವಿಚಾರ, ನನ್ನ ಕಣ್ಮುಂದೆ ಇರಬೇಕು ಅವನು, ಏನಾರು ಅನ್ನಿಸ್ದಾಗ ಹಿ ವಿಲ್ ರೈಟ್ ಆ್ಯಂಡ್ ಹಿ ವಿಲ್ ಶೂಟ್. ಆ ಥರದ್ದು ನನ್ನ ಫಸ್ಟ್ ಟೈಮ್ ಐ ಆಮ್ ಸೀಯಿಂಗ್. ಎಲ್ಲವೂ ಫಸ್ಟ್ ನಿರ್ಧಾರ ಆಗಿರುತ್ತೆ, ಆ ನಿರ್ಧಾರ ಆಗಿರೋಷ್ಟಕ್ಕೆ ಮಾತ್ರ ಡೇಟ್ಸ್ ತೊಗೋತಾರೆ, ಆ ನಿರ್ಧಾರ ಆಗಿರೋ ಟೈಮಲ್ಲಿ ಶೂಟ್ ಮಾಡ್ಕೊಂಡು ಕಳಿಸ್ಬಿಡ್ತಾರೆ. ಇದು ನಾವು ನೋಡಿರೋದು ಇಷ್ಟು ದಿನ, ಇಲ್ಲ ಹಂಗಲ್ಲ, ಒಂಥರ ದತ್ತಕ್ಕೆ ತೊಗೊಂಡಂಗೆ ಎಲ್ಲಿ ಬೇಕಾದರೂ ಅವರು ಯೂಸ್ ಮಾಡ್ತಾರೆ. ಈ ಜಾಗದಲ್ಲಿ ಇವನು ಬೇಕು ಅಂತ ಅನ್ಸಿದ್ರೆ ಅವನ ಬಟಾಕೊಂಡು ಬರೋಕೆ ಹೇಳಿ ಜಲ್ದಿ, ನಾನು 5 ನಿಮಿಷ ರೆಡಿಯಾಗಿ ಓಡ್ಬಂದು ನಿಂತಿರ್ತೀನಿ. ಐ ವರ್ಕ್ಡ್ ಲೈಕ್ ಎ ಸ್ಟೂಡೆಂಟ್. ನನ್ನ ಒಂದು ಟ್ರೈನಿಂಗ್ ಪೀರಿಯಡ್ ಅನ್ನೋ ಥರ ಆಯಿತು 2 ವರ್ಷ, ಯಾವುದೋ ಪೊಲೀಸ್ ಟ್ರೈನಿಂಗ್ ಥರದ್ರೆಲ್ಲ ಇತ್ತು ನನಗೆ. ವಿಡುದಲೆ ಸಿನಿಮಾದ ಮೇಕಿಂಗು ಮತ್ತು ಇದನ್ನೆಲ್ಲ ನೋಡ್ತಿದ್ರೆ ಸರ್, ಅಂದರೆ ಕಮರ್ಷಿಯಲ್ ಸಿನಿಮಾನ ಬಣ್ಣ ಕಟ್ಟಿ ಸೆಟ್ ಹಾಕಿ ಈ ಥರ ಮಾಡಬೇಕು ಅಂತ ಅಂದ್ಕೊಳ್ಳೋದು ದೊಡ್ಡದಲ್ಲ, ಬಟ್ ರಿಯಲಿಸ್ಟಿಕ್ ತೆಗೆಯೋದು ಭಾಳ ಕಷ್ಟ. ಹೌದು ಸರ್, ಮೇಕಿಂಗ್ ವಿಚಾರದಲ್ಲಿ ನೋಡಿದ್ ಬಂದಾಗ ಎಷ್ಟೋ ಸೀನ್ಸ್ಗಳಲ್ಲಿ ಸೂರ್ಯ ಮೇಲಿನ ಎಗ್ರು ಬೀಳುವಂಥದ್ದು, ನೀವು ಬೀಳುವಂಥದ್ದು, ಎಷ್ಟೋ ಶಾರ್ಟ್ಸ್ಗಳಲ್ಲಿ ಅವ್ರ ಕತ್ತಿಂಗ್ ಉಳ್ಕೋ ಸಂದರ್ಭಗಳಾಗಿದೆ, ನೀವು ಬಿದ್ದಿದ್ದು ಎಷ್ಟೋ ಇದೆ. ಆ ತೆಗೆಯೋವಾಗ ಇರುತ್ತಲ್ಲ ಒಂದು ಎಚ್ಚರಿಕೆ ಇದೆ, ಇರ್ಬೋದು ಹಿಂಗೆ ತೆಗಿಬೇಕು ಅಂತ ಕಮಿಟೆಡಾಗಿ ವೆಟ್ರಿ ಅವರೇ ಬಂದು ಆ್ಯಕ್ಟ್ ಮಾಡಿ ತೋರಿಸ್ಬಿಟ್ಟಿರ್ತಾರೆ ಒಂದಷ್ಟಕ್ಕೆ. ಸರ್, ಒಂದು ಪರ್ಟಿಕ್ಯುಲರ್ ಒಂದು ಸೀನ್ ಇದೆ ಆ್ಯಕ್ಚುಲಿ, ಅಲ್ಲಿ ಹೀರೋಯಿನ್ ಬಂದು ಹೀರೋಯಿನ್ನ ಎಲ್ಲ ಹೆಣ್ಮಕ್ಕಳನ್ನೂ ನಾವು ಒಂದು ಕಡೆ ತೊಗೊಂಬಂದು ಗ್ಯಾದರ್ ಮಾಡ್ತೀವಿ. ಆ ಗ್ಯಾದರ್ ಮಾಡಿದಾಗ ಹಿಂದ್ಗಡೆಯಿಂದ ಒಂದು ವಾಯ್ಸ್ ಬರುತ್ತೆ, ಇದರಲ್ಲಿ ಒಂದು ಹುಡುಗಿ ಗರ್ಭವತಿ ಆಗಿದ್ದಾಳೆ, ಅವಳೊಬ್ಬಳನ್ನ ಕಳಿಸ್ಬಿಡಿ ಅಂತ ಹೇಳ್ತಾಳೆ ಅಷ್ಟು. ದೆನ್ ನಾನು ಯಾವಳವಳು, ಆವಾಗ ಹೀರೋಯಿನ್ ಮುಂದೆ ಬರ್ತಾಳೆ. ಹೀರೋಯಿನ್ ಮುಂದೆ ಬಂದಾಗ ಚೇತನ್ ವಿಲನ್ ಕ್ಯಾರೆಕ್ಟರ್ ಮಾಡಿರೋರು ಅದಕ್ಕೆ ಪನಿಷ್ಮೆಂಟ್, ಅವಳಂಗೆ ಮಾತಾಡೋದಕ್ಕೆ ಒಂದು ಪನಿಷ್ಮೆಂಟ್ ಥರ ಏನೋ ಒಂದು ಮಾಡ್ತಾರೆ, ಆವಾಗ ಹೊಡಿಬೇಕಲ್ಲಿ. ಆ ಜಾಗದಲ್ಲಿ ನಾನು ಹೊಡಿಯೋದಲ್ಲ, ಇಬ್ಬರು ಪೇದೆಗಳು ಹೊಡಿಬೇಕು, ಹೊಡಿತಾ ಇಲ್ಲ ಅವರು. ಹೀರೋಯಿನು ಎದುರುಬಿಟ್ಟಿದ್ದಾರೆ, ಅದಕ್ಕೆಲ್ಲ ಏನೊಂದು ವ್ಯವಸ್ಥೆ ಮಾಡಿರ್ತಾರೆ. ಅದು 8 ಬೀಳೋ ಥರ ಬೀಳುತ್ತೆ, ಆದರೆ 8 ಬೀಳಲ್ಲ. ಇದನ್ನೊಬ್ಬ ನಿರ್ದೇಶಕ ಹೀರೋಯಿನ್ಗೆ ಭಯನೇ ಇಲ್ಲದೆ ಇರೋ ಥರ ಮಾಡೋ ಥರ ಮಾಡ್ಬೇಕು, ಏನು ಮಾಡಿರ್ಬೋದು ಹೇಳಿ. ಅವರಿಬ್ಬರಿಗೆ ಈವಾಗ ನೀವು ಸರಿಯಾಗಿ ಹೊಡಿಲಿಲ್ಲ ಅಂದರೆ ನಿಮಗೆ ನಾನು ಹೊಡಿತೀನಿ ಅಂದರು ಮೊದಲನೇ ವರ್ಡ್. ಆಫ್ಟರ್ ದಟ್ ಹೆಂಗೆ 8 ತಿನ್ನಬೇಕು ಅಂತ ಅವರೇ ಹೊರಟುಬಿಟ್ರು. ಆ ವಿಡಿಯೋದಲ್ಲಿ ಇರುತ್ತೆ, ವೈಟ್ ಕಲರ್ ಶರ್ಟ್ ಜೀನ್ಸ್ ಹಾಕೊಂಡಿರೋರು ಅವರೇ. ಸರ್, ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡೋದೊಂದು ಬಾಕಿ, ಆ ಹುಡುಗರು ಹಂಗೆ ಹೊಡಿದ್ರು, ಹೊಡಿದವ್ರು ಅವ್ರಿಗೆ 8 ಬೀಳ್ತದೆ, ಫಸ್ಟೇ ವಾರ್ನಿಂಗ್ ಹಾಕಿದ್ದಾರೆ ಅವರು. ಝಂಗ್ 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 ಅಂತ ಜಂಕೆ ಎಗರ್ದಂಗೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಅಲ್ಲಿಗೆ ಹೋಗಿ ಹಿಂಗೆ ಬಿದ್ದು ಹಂಗೆ ಬದ್ದು ಹಂಗೆ ಬೈ. ಹೀರೋನಿಗೆ ತೋರಿಸ್ರು, ಅಮ್ಮ ಹಿಂಗೆ ಬರಬೇಕಷ್ಟೇ, ನೀನು ಒಂದೇ ಶಾರ್ಟ್. ಶಿ ಡಿಡ್ ಇಟ್. ಅದು ಒಬ್ಬ ನಿರ್ದೇಶಕನ ಕೈಯಲ್ಲಿ ಮಾತ್ರ ಸರ್. ನಾನು ನೋಡಿರೋದು ಹೊಸದು, ತಾನು 8 ತಿನ್ಕೊಂಡು ಮಾಡಿ ತೋರಿಸೋದಿದೆಯಲ್ಲ, ಆ ಥರ ರಿಸ್ಕಿ ಜಾಗಗಳು ಎಲ್ಲೋ ಬೆಟ್ಟದ ಮೇಲೆ. ಅಲ್ಲಿ ಸೂರ್ಯವರಿದ್ದರೆ ಯಾವುದೋ ಒಂದು ಕರೆಕ್ಷನ್ ಹೇಳಬೇಕು, ಅಸಿಸ್ಟೆಂಟ್ ಕೈಲಿ ಹೇಳಿಸ್ತಾರಷ್ಟೇ ಯಾರಾದ್ರಿದ್ದರೆ ಮಾನಿಟರ್ ಮುಂದೆ. ಸರ್, ಆ ಬೆಟ್ಟದ ಮೇಲೆ ಹತ್ಕೊಂಡು ಹೋಗಿ ಹತ್ತಿರಕ್ಕೆ ಹೋಗಿ ಹಿಂಗೆ ಬೇಕು ನನಗೆ ಅಂತ ಹೇಳ್ಬಿಟ್ಬಿಡ್ತಾರೆ ಸರ್ ಅವರು. ಪ್ರಶಾಂತ್ ನೀಲ್ ಅವ್ರು ಹಿಂಗೆ ಮಾಡ್ತಾರೆ ಅಂತ ನಾನು ಕೇಳಿದ್ದೀನಿ. ನಾನು ನೆಕ್ಸ್ಟ್ ನಾನು ಕಣ್ಣಾರೆ ನೋಡಿದ್ದು ಹಾರ್ಡ್ ಕೋರಾಗ 2 ವರ್ಷ ಎಷ್ಟು ದೂರ ಇರಲಿ ಯಾರಿಗೂ ಮೈಕಲ್ ಹೇಳಲ್ಲ, ಅವರು
ಮುಂದೆ ಹೋಗಿ ಇಂಪಾರ್ಟೆಂಟ್ ರೋಲ್ಗಳಿಗೆಲ್ಲ ನೀ ಹಿಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಬರ್ತಾರೆ. ಅಂದರೆ ಅದು ಅವ್ರದ್ದು ಅಂತ ಫೀಲ್ ಮಾಡ್ತಾರೆ ಸರ್ ಅವರು. ನನ್ನ ಎಕ್ಸ್ಪ್ರೆಷನ್ ಇದು, ನನಗೆ ಹಿಂಗೆ ಬೇಕು ಅಂತ ಹಠ ಮಾಡಿ ತಗೋತಾರೆ. ಬ್ಯೂಟಿಫುಲ್ ಅಲ್ಲ ಸರ್ ಅದು, ಅಮೇಝಿಂಗ್.